ಕಾಂಗ್ರೆಸ್ ಒಳಗೆ ಶುರುವಾಗಿದೆ ಮೂರನೇ ಬಣದ ಗುದ್ದಾಟ ರಾಜ್ಯಸಭೆ ನಾಲ್ಕನೇ ಅಭ್ಯರ್ಥಿ ವಿಚಾರದಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿದೆ ಸುವರ್ಣ ನ್ಯೂಸ್ ನಲ್ಲಿ ಶುಕ್ರವಾರದ ಸಖತ್ ಎಕ್ಸ್ಕ್ಲೂಸಿವ್ ಸುದ್ದಿ ನಾಲ್ಕನೇ ಅಭ್ಯರ್ಥಿಗಾಗಿ ಮೂರು ಪಕ್ಷಗಳಲ್ಲೂ ಕೂಡ ಕ್ಯಾಂಡಿಡೇಟ್ ಗಳು ಕಣಕ್ಕಿಳಿದಿದ್ದಾರೆ ಕುತೂಹಲ ಮೂಡ್ತಾ ಇದೆ ಕಾಂಗ್ರೆಸ್ ಏನು ಮಾಡುತ್ತೆ ಕಾಂಗ್ರೆಸ್ ಒಳಗೆ ಶುರುವಾಗಿದೆ ಬಣದ ಗುದ್ದಾಟ ಸಿದ್ದು ಡಿಕೆ ಗೆ ಟಕ್ಕರ್ ಕೊಡಲು ಮಲ್ಲಿಕಾರ್ಜುನ್ ಖರ್ಗೆ ಪ್ಲಾನ್ ದೇವೇಗೌಡರ ಪರ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಲಾಬಿ ಪೊಲಿಟಿಕಲ್ ಹೆಡ್ಕ್ವಾರ್ಟರ್ಸ್ ನಲ್ಲಿ ಸಖತ್ ಎಕ್ಸ್ಕ್ಲೂಸಿವ್ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪೊಲಿಟಿಕಲ್ ಹೆಡ್ಕ್ವಾರ್ಟರ್ಸ್ ಸಖತ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮೆದುರಿಗೆ ಇರ್ತಾ ಇದೀವಿ ದೇವೇಗೌಡರ ಪರ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಲಾಬಿ ನಡೆಸುತ್ತಿದ್ದು ಸಿದ್ದು ಡಿಕೆ ಗೆ ಟಕ್ಕರ್ ಕೊಡೋದಕ್ಕೆ ಖರ್ಗೆ ಪ್ಲಾನ್ ಮಾಡಿದ್ದಾರೆ ಎರಡು ಬಣ ಅನ್ಕೊಂಡಿದ್ವಿ ಸಿದ್ದು ಬಣ ಡಿಕೆ ಬಣ ಆದ್ರೆ ಈಗ ಮೂರನೇ ಬಣದ ಗುದ್ದಾಟ ಜೆಡಿಎಸ್ ಗೆ ಬೆಂಬಲ ನೀಡುವ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ದೇವೇಗೌಡರ ಅಭಿಪ್ರಾಯಕ್ಕೆ ಪೂರಕವಾಗಿ ನಡೆದುಕೊಂಡ ಖರ್ಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಖರ್ಗೆ ವಿರುದ್ಧ ಡಿಕೆ ಶಿ ಸಿದ್ದು ಒಂದಾಗಿದ್ದಾರೆ ರಾಜ್ಯಸಭೆಯ ನಾಲ್ಕನೇ ಅಭ್ಯರ್ಥಿಯ ವಿಚಾರ ಕಾಂಗ್ರೆಸ್ನಲ್ಲೀಗ ಮೂರು ಬಣ ಸಿದ್ದು ಡಿಕೆಗೆ ಟಕ್ಕರ್ ಕೊಡೋದಕ್ಕೆ ದೇವೇಗೌಡರ ಪರ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಲಾಬಿ ನಡೆಸೋದಕ್ಕೆ ಮುಂದಾದರೆ ಇದರ ವಿರುದ್ಧ ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದಾಗಿದೆ ಖರ್ಗೆ ನಡೆ ಬಗ್ಗೆ ಪ್ರತ್ಯೇಕವಾಗಿ ಸಭೆ ನಡೆಸಿ ಚರ್ಚಿಸಿದ್ದಾರೆ ನಾಯಕರು ಇಪ್ಪತ್ತು ನಿಮಿಷಗಳ ಕಾಲ ಪ್ರತ್ಯೇಕ ಸಭೆ ನಡೆಸಿ ಸಿದ್ದು ಡಿಕೆ ಶಿ ಚರ್ಚೆ ಖರ್ಗೆ ಅಭಿಪ್ರಾಯಕ್ಕೆ ಮನ್ನಣೆ ನೀಡದಂತೆ ಹೈಕಮಾಂಡ್ಗೆ ಸಂದೇಶ ಜೆಡಿಎಸ್ಗೆ ಪೂರಕವಾಗುವ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇಲ್ಲ ಖರ್ಗೆ ಹೇಳುವ ಅಭಿಪ್ರಾಯಕ್ಕೆ ಮನ್ನಣೆ ನೀಡೋದು ಸರಿಯಲ್ಲ ಜೆಡಿಎಸ್ಗೆ ಲಾಭವಾಗುವಂತಹ ನಿರ್ಮಾಣಕ್ಕೆ ನಮ್ಮ ಪಕ್ಷ ಬರೋದು ಬೇಡ ಖರ್ಗೆ ಹೇಳಿಕೆಗೆ ಸೊಪ್ಪು ಹಾಕಬೇಡಿ ಅಂತ ಪಕ್ಷದ ಹೈಕಮಾಂಡ್ಗೆ ಸಿದ್ದು ಡಿಕೆ ಶಿ ಸ್ಪಷ್ಟವಾದ ಸಂದೇಶ ರವಾನಿಸಿದ್ದಾರೆ ಖರ್ಗೆ ಹೇಳಿಕೆಗೆ ಸೊಪ್ಪು ಹಾಕದಂತೆ ಹೈಕಮಾಂಡ್ಗೆ ಸಿದ್ದು ಡಿಕೆ ಸಂದೇಶ ರವಾನೆ ಖರ್ಗೆ ವಿರುದ್ಧ ಈಗ ಸಿದ್ದರಾಮಯ್ಯ ಡಿಕೆ ಶಿ ಒಂದಾಗಿದ್ದಾರೆ ಖರ್ಗೆ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಡಿ ಅಂತ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಖರ್ಗೆ ನಡೆಗೆ ಸಿಡಿಮಿಡಿಗೊಂಡಿರುವಂತಹ ಡಿಕೆ ಸಿದ್ದು ಹೈಕಮಾಂಡ್ಗೆ ಖರ್ಗೆ ಮಾತಿಗೆ ಬೆಂಬಲ ಕೊಡಬೇಡಿ ಜೆಡಿಎಸ್ಗೆ ಪೂರಕವಾಗುವ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ ದೇವೇಗೌಡರ ಪರ ಧ್ವನಿ ಎತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದು ಸಿದ್ದು ಡಿಕೆ ಅಸಮಾಧಾನಕ್ಕೆ ಕಾರಣವೂ ಆಗಿದೆ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಈಗ ಮೂರನೇ ಬಣ ಇದೆಯಾ ಖರ್ಗೆ ಹೆಜ್ಜೆಗೆ ಸಿದ್ದರಾಮಯ್ಯ ಡಿಕೆ ಶಿ ಅಸಮಾಧಾನಗೊಂಡಿದ್ದು ಈಗ ಇಬ್ರು ಒಂದಾಗ್ಬಿಟ್ಟಿದ್ದಾರೆ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದು ಕಾಂಗ್ರೆಸ್ನ ಬೆಂಬಲ ಸಹಕಾರವನ್ನ ಕೋರ್ತಾ ಇದೆ ಆದರೆ ಇದಕ್ಕೆ ಒಪ್ತಾ ಇಲ್ಲ ಸಿದ್ದರಾಮಯ್ಯ ಈ ಹಿನ್ನೆಲೆಯಲ್ಲಿ ಮತ್ತೊಂದು ದಾರಿ ಹುಡುಕಿದ್ರು ದೇವೇಗೌಡರು ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ನ ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾದರು
ಖರ್ಗೆ ಕೂಡ ಎಚ್ಡಿಡಿ ಪರ ಧ್ವನಿ ಎತ್ತೋದಕ್ಕೆ ಮುಂದಾಗಿದ್ದು ಸಿದ್ದರಾಮಯ್ಯ ಡಿಕೆಶಿಯ ಅಸಮಾಧಾನಕ್ಕೆ ಕಾರಣವಾಗಿದೆ ಹೀಗಾಗಿ ಇವರಿಬ್ಬರು ಒಂದಾಗಿಬಿಟ್ಟಿದ್ದಾರೆ ಜೆಡಿಎಸ್ ಗೆ ಲಾಭ ಆಗುವಂತ ತೀರ್ಮಾನಕ್ಕೆ ಪಕ್ಷ ಬರೋದು ಬೇಡ ಖರ್ಗೆ ಹೇಳಿಕೆಗೆ ಸೊಪ್ಪು ಹಾಕಬೇಡಿ ಅಂತ ಹೈಕಮಾಂಡ್ ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ ಜೆಡಿಎಸ್ ಗೆ ಟಕ್ಕರ್ ಕೊಡಲೆಂದೆ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ನಿರ್ಧಾರ ಅಂತದೊಂದು ಸ್ಟ್ರಾಟಜಿ ಮಾಡಿದ್ರು ಸಿದ್ದರಾಮಯ್ಯ ಈಗ ದೇವೇಗೌಡರು ಖರ್ಗೆ ಮೂಲಕ ತಮ್ಮ ಅಭ್ಯರ್ಥಿಗೆ ಬೆಂಬಲ ಪಡೆಯೋದಕ್ಕೆ ಹೆಜ್ಜೆ ಇಟ್ಟ ಹಿನ್ನೆಲೆಯಲ್ಲಿ ಈಗ ಖರ್ಗೆ ವಿರುದ್ಧ ಸಿದ್ದು ಡಿಕೆಶಿ ಒಂದಾಗಿದೆ ಖರ್ಗೆ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಡಿ ಎನ್ನುವ ಸಂದೇಶವನ್ನ ಹೈಕಮಾಂಡ್ ಗೆ ರವಾನಿಸಿದ ಭಾರಿ ಕುತೂಹಲ ಮೂಡ್ತಾ ಇದೆ ರಾಜ್ಯಸಭೆಯ ಅಖಾಡ ರಂಗೇರಿತು ನಾಲ್ಕನೇ ಅಭ್ಯರ್ಥಿಯ ವಿಚಾರದಲ್ಲಿ ಕೊನೆ ಕ್ಷಣದವರೆಗೂ ಕೂಡ ಕುತೂಹಲ ಇದೆ ಯಾರಿಗೂ ಸಂಖ್ಯಾ ಬಲ ಇಲ್ಲ ನಾಲ್ಕನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಆದರೆ ಜೆಡಿಎಸ್ ಕಾಂಗ್ರೆಸ್ ಏನಾದರೂ ಒಂದಾಗಿಬಿಟ್ರೆ ಆಗ ಬಿಜೆಪಿಗೆ ಸಮಸ್ಯೆ ಇಲ್ಲದೆ ಹೋದರೆ ಹೆಚ್ಚುವರಿ ಮತಗಳ ಆಧಾರದ ಮೇಲೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಿಡಬಹುದು ಇದಾಗಬಾರದು ಜಾತ್ಯಾತೀತ ಪಕ್ಷಗಳು ಒಂದಾಗಬೇಕು ಅಂತ ಜೆಡಿಎಸ್ ಹೇಳಿಕೆಗಳನ್ನು ಕೊಡ್ತಾ ಇದೆ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಂತ ಪ್ರಯತ್ನ ನಡೆಸ್ತಾ ಇದೆ ಆದರೆ ಇದಕ್ಕೆ ಸೊಪ್ಪು ಹಾಕಬೇಡಿ ಅನ್ನೋದು ಸಿದ್ದರಾಮಯ್ಯ ಹೇಳಿಕೆ ಆದರೆ ಯಾರ ಕೈ ಮೇಲಾಗುತ್ತೆ ಈಗ ಕಾಂಗ್ರೆಸ್ ಬಣದಲ್ಲಿ ಅನ್ನೋದೇ ಭಾರಿ ಕುತೂಹಲ ಸಿದ್ದು ಡಿಕೆಗೆ ಟಕ್ಕರ್ ಕೊಡೋದಕ್ಕೆ ಖರ್ಗೆ ಮುಂದಾದ್ರೆ ಖರ್ಗೆ ವಿರುದ್ಧ ಇತ್ತ ಸಿದ್ದು ಡಿಕೆ ಒಂದಾಗ್ಬಿಟ್ಟಿದೆ ಭವಿಷ್ಯದ ದೃಷ್ಟಿಯಿಂದ ಇಬ್ರು ನಾಯಕರು ಒಗ್ಗಟ್ಟಿನ ಮಂತ್ರ ಜಪ ಮಾಡ್ತಿದ್ದಾರೆ ಅತ್ತ ದಳಪತಿಗಳ ಪರ ಅಖಾಡಕ್ಕೆ ಖರ್ಗೆ ಇಳಿದಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ನಾವಿಬ್ರು ಬೇರೆ ಎನ್ನುವಂತ ಭಾವನೆಯನ್ನು ಅಳಿಸಬೇಕು ಅಂತ ಸಿದ್ದು ಡಿಕೆ ಒಗ್ಗಟ್ಟಿನ ಮಾತುಗಳನ್ನು ಆಡ್ತಿದ್ದಾರೆ ಸಾರ್ವಜನಿಕರು ನಾಯಕರ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ಬದಲಾಯಿಸುವುದಕ್ಕೆ ಯತ್ನಿಸ್ತಾ ಇದೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಇಬ್ಬರೂ ನಾಯಕರು ಹೊಂದಾಣಿಕೆ ಮಾಡಿಕೊಳ್ಳೋದು ಅನಿವಾರ್ಯ ಈ ಬಣವನ್ನ ಹೊಡೆದಾಕಿ ನಾಯಕರನ್ನ ಒಂದುಗೂಡಿಸಿದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು ಎಸ್ ಈ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದರ್ಮನೆ ಈಗ ಸಂಪರ್ಕದಲ್ಲಿದ್ದಾರೆ ಆನಂದ ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಬಹುಶಃ ಕೊನೆ ಕ್ಷಣದವರೆಗೂ ಕೂಡ ಕುತೂಹಲ ಕಾಯ್ದಿರಿಸುತ್ತೆ ಅನ್ಸುತ್ತೆ ಈ ರಾಜ್ಯಸಭಾ ಚುನಾವಣೆ ಈಗ ನಾಲ್ಕನೇ ಅಭ್ಯರ್ಥಿ ವಿಚಾರದಲ್ಲಿ ಸಿದ್ದರಾಮಯ್ಯದೊಂದು ಬಣ ಡಿಕೆಶಿದೊಂದು ಬಣ ಇತ್ತು ಈಗ ನೋಡಿದ್ರೆ ಖರ್ಗೆ ಇವರಿಬ್ಬರ ವಿರುದ್ಧ ದೇವೇಗೌಡರ ಪರವಾಗಿ ನಿಂತಿರೋದು ಈ ಎರಡು ಬಣವನ್ನ ಒಂದುಗೂಡಿಸ್ತಾ ಇದೆಯಾ ಏನಾಗ್ತಾ ಇದೆ ಯಾರ ಕೈ ಮೇಲಾಗಬಹುದು ಅಂತ ಪ್ರತಿಮಾ ರಾಜ್ಯಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಯ ಸಂಖ್ಯೆ ಹೆಚ್ಚಾಗಬಾರದು ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ ಆ ಕಾರಣಕ್ಕಾಗಿ ಇರುವಂತ ಎಲ್ಲ ಸಾಧ್ಯಸಾಧ್ಯತೆಗಳನ್ನು ಕೂಡ ಬಳಕೆ ಮಾಡಿಕೊಂಡು ಬಿಜೆಪಿಯನ್ನ ತಡೀತಕ್ಕಂತ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ ಅದರಲ್ಲೂ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಒಂದು ಸ್ಥಾನ ಅಂದ್ರೆ ಈ ಎಲ್ಲ ಜಗಳದ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಹೆಚ್ಚಾಗ್ತಕ್ಕಂತ ಅಪಾಯ ಇರುವಂತ ಹಿನ್ನೆಲೆಯಲ್ಲಿ ದೇವೇಗೌಡರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಕತೆ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅನ್ನು ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ಕಾರಣಕ್ಕೂ ರಾಜ್ಯಸಭೆಯಲ್ಲಿ ಬಿಜೆಪಿಯ ಒಂದು ಸ್ಥಾನವೂ ಕೂಡ ಜಾಸ್ತಿ ಆಗಬಾರದು ಅಂತಕ್ಕಂತ ಒಂದು ರಾಷ್ಟ್ರೀಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಅಂದ್ರೆ ಆ ಒಂದು ರಾಷ್ಟ್ರೀಯ ವಿಚಾರದ ಹಿನ್ನೆಲೆಯಲ್ಲಿ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡತಕ್ಕಂತ ಮತ್ತು ಈಗ ರಾಜ್ಯಸಭೆಯಲ್ಲಿ ಕಣಕ್ಕಿಳಿಸಿರತಕ್ಕಂತ ಎರಡನೇ ಅಭ್ಯರ್ಥಿಯ ನಾಮಪತ್ರವನ್ನು ಹಿಂಪಡೆಯುವ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾಳೆಯಲ್ಲಿ ಗಂಭೀರವಾಗಿರುವಂತಹ ಚರ್ಚೆ ಕಾರಣವಾಗಿದೆ ನಿನ್ನೆ ಕರ್ನಾಟಕ ಬೆಂಗಳೂರಲ್ಲಿ ಆರಂಭಗೊಂಡಿರತಕ್ಕಂತ ಚಿಂತನ ಶಿಬಿರವನ್ನ ಹೊರತುಪಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡುವಂತ ಪ್ರಯತ್ನ
ಮಾಡಿದ್ದಾರೆ ಮತ್ತು ಆ ಭೇಟಿಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಸೋನಿಯಾ ಗಾಂಧಿ ಕನ್ವೇ ಮಾಡತಕ್ಕಂಥದ್ದು ನಾವು ಏನ್ ಹೆಚ್ಚುವರಿ ಹಾಕಿರ್ತಕ್ಕಂಥ ಒಂದು ನಾಮಪತ್ರ ಅಂದ್ರೆ ಮನ್ಸೂರ್ ಅಲಿ ಖಾನ್ ಅವರ ನಾಮಪತ್ರ ಏನಿದೆ ಆ ಒಂದು ನಾಮಪತ್ರವನ್ನು ಹಿಂಪಡೆಯುವುದರ ಮೂಲಕ ಜೆಡಿಎಸ್ ಅನ್ನು ಬೆಂಬಲಿಸಬೇಕು. ಜೆಡಿಎಸ್ ಗೆದ್ದದೇ ಆಗಿದ್ರೆ ಬಿಜೆಪಿ ಗೆಲ್ತಕ್ಕಂಥ ಅವಕಾಶವನ್ನ ಕಟ್ ಮಾಡದಂಗಾಗತ್ತೆ. ಆ ಕಾರಣಕ್ಕಾಗಿ ರಾಜ್ಯಸಭೆಯಲ್ಲಿ ಒಂದು ಸ್ಥಾನ ಹೆಚ್ಚಾಗತಕ್ಕಂಥ ಪ್ರಕ್ರಿಯೆಯನ್ನು ತಡೆದಂಗಾಗತ್ತೆ ಅಂತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅಭಿಪ್ರಾಯ. ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂತ ಪ್ರಯತ್ನ ಮಾಡಿ ದೇವೇಗೌಡರ ಸಲಹೆಯಂತೆ ದೇವೇಗೌಡರಿಗೆ ಬೆಂಬಲ ಕೊಡತಕ್ಕಂತ ಒಂದು ಪ್ರಯತ್ನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ರಾಜಕೀಯ ವರ್ಗದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಾಳೆಯಲ್ಲಿರತಕ್ಕಂಥ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಅಭಿಪ್ರಾಯಕ್ಕೆ ತೀವ್ರವಾಗಿರತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿರೋಧ ವ್ಯಕ್ತಪಡಿಸಿರತಕ್ಕಂಥ ಬಹಳ ಪ್ರಮುಖ ದೊಡ್ಡ ನಾಯಕರು ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಈ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಇದನ್ನು ಮಾತುಕತೆ ಮಾಡುವುದರ ಮೂಲಕ ತಮ್ಮೊಳಗಿರ್ತಕ್ಕಂಥ ಅಸಮಾಧಾನದ ಲಾಭವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಡೆದುಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವಿಬ್ರು ಒಂದಾಗಿರ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದನ್ನ ಅರ್ಥೈಸಿಕೊಂಡು ನಾವು ಕೇಂದ್ರ ನಾಯಕರಿಗೆ ಈ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ಈ ಸಂಬಂಧಪಟ್ಟ ಹಾಗೆ ಕೇಂದ್ರ ನಾಯಕರಿಗೆ ಯಾವುದೇ ಕಾರಣಕ್ಕೂ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕೆ ಕಡದಿನ ಹಿಂದಕ್ಕೆ ಸರಿಯಸಲ್ಲ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಒಂದು ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆ ಕಾರಣವಾಗಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.